ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಾನಲ್ ವಾಣ ಸ್ಟೇಲ್ಸ್ ಕನ್ನಡ. ಸೊ ಇತ್ತು ಆಗಸ್ಟ್ 24 ಶನಿವಾರ, ಟೈಮು 2:30 ಆಗಿದೆ. ಸೊ ಬೆಳಗ್ಗೆಯಿಂದ ಡಿಸೈಡ್ ಮಾಡಿ ಇವತ್ತು ನಾವು ಮಾಲ್ಮೋ ಸ್ವೀಡನ್ ಕಡೆಗೆ ಹೊರಟಿದ್ದೀವಿ. ಸದ್ಯಕ್ಕೆ ನಾವಿಲ್ಲೇ ಶವರ್ಮ ತಿನ್ಕೊಂಡು ಮಧ್ಯಾಹ್ನ ಲಂಚ್ ಮುಗಿಸ್ಕೊಂಡು ಇವಾಗ ಹೊರಡಬೇಕು, ಮನೆ ಹತ್ರನೇ ಇದ್ದೀವಿ. ಸೊ ಹೊರಡೋಣ, ನೋಡೋಣ ಮಾಲ್ಮೋದಲ್ಲಿ ಏನೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದು ಇವತ್ತು ಅಂತ. ಆ್ಯಕ್ಚುಲಿ ಇವತ್ತು ಸನ್ನಿ ಡೇ, ಟೆಂಪರೇಚರ್ ಅಲ್ಲಿ 23 ಅಂತ ಇತ್ತಲ್ಲ, 23 ಅಂತ ಇತ್ತು. ನೋಡುವ, ಅಲ್ಲಿ ಹೋಗಿ ನೋಡುವ ಹೇಗಿದೆ ಅಂತ. ಸೊ ಸದ್ಯಕ್ಕೆ ಶವರ್ಮ ಅನ್ನು ಖಾಲಿ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ, ಓರ್ಸುನ್ ಬ್ರಿಡ್ಜ್ ವ್ಯೂ ಪಾಯಿಂಟ್ ಅಂತ. ಟೈಮ್ 4 ಆಗಿದೆ ಆ್ಯಂಡ್ ಇಲ್ಲೇ ಹಿಂದ್ಗಡೆ ಕಾರ್ ಪಾರ್ಕಿಂಗ್ ಇದೆ, 2 hours ಫ್ರೀ ಪಾರ್ಕಿಂಗ್ ಇದೆ ಆ್ಯಂಡ್ ವ್ಯೂ ಪಾಯಿಂಟ್ ಈ ಥರ ಕಾಣ್ತದೆ. ಸೊ ಬೇಸಿಕಲಿ ಇದು ಲಾಂಗೆಸ್ಟ್ ಬ್ರಿಡ್ಜ್, ಇದು ಡೆನ್ಮಾರ್ಕ್ ಆ್ಯಂಡ್ ಸ್ವೀಡನ್ ಕನೆಕ್ಟ್ ಮಾಡೋ ಬ್ರಿಡ್ಜ್. ಮೇಲ್ಗಡೆಯಿಂದ ಮೋಟರ್ ವೇ ಆ್ಯಂಡ್ ಕೆಳಗಡೆಯಿಂದ ಟ್ರೈನ್ ಪಾಸ್ ಆಗುತ್ತೆ ಆ್ಯಂಡ್ ಇಲ್ಲೆಲ್ಲ ನಡ್ಕೊಂಡು ಹೋಗ್ಲಿಕ್ಕೆ ಸ್ಪೇಸ್ ಮಾಡಿಟ್ಟಿದ್ದಾರೆ. ಇಲ್ಲಿ ವ್ಯೂ ಪಾಯಿಂಟಿಗೆ ಬಂದ್ವಿ ಇವಾಗ ಆ್ಯಂಡ್ ವ್ಯೂ ಪಾಯಿಂಟ್ ಇಲ್ಲಿ ಈ ಥರ ಮಾಡಿಟ್ಟಿದ್ದಾರೆ ಟಾಪ್ ಫ್ಲೋರಲ್ಲಿ ಆ್ಯಂಡ್ ಅಲ್ಲಿ ಬ್ರಿಡ್ಜ್ ಕಾಣಿಸ್ತಾ ಇದೆ ದೂರದಲ್ಲಿ. ಇಲ್ಲೆಲ್ಲ ಕೂತ್ಕೊಳ್ಳೋದಕ್ಕೆ ಸೀಟಿಂಗ್ ಅರೇಂಜ್ಮೆಂಟ್ ಕೂಡ ಮಾಡಿಟ್ಟಿದ್ದಾರೆ. ಸೊ ಸುಮ್ಮನೆ ಇಲ್ಲಿ ವಾಕ್ ಮಾಡ್ಬೋದು ಆ್ಯಂಡ್ ಐ ಥಿಂಕ್ ಸನ್ಸೆಟ್ ಟೈಮಿಗೆ ಇಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ಬೋದು ಅನ್ಕೋತೀನಿ ನಾನಿಲ್ಲಿ. ಇವಾಗ ಮಳೆ ಬರುವ ಹಾಗೆ ಆಗ್ತಾ ಇದೆ, ಮೋಡ ಕವಿದಂತಹ ವಾತಾವರಣ. ಇಂತಹ ಒಂದು ವಾತಾವರಣದಲ್ಲಿ ಶ್ರುತಿ ಸ್ಕ್ರಿಪ್ಟ್ ಬರ್ತಾ ಇದ್ದಾಳೆ. ಓರಸೋನ್ ಬ್ರಿಡ್ಜ್ ಯಾಕೆ ಫೇಮಸ್ ಅಂದರೆ, ಇದು ರೈಲ್ವೇ ಮತ್ತು ಮೋಟರ್ವೇ ಎರಡೂ ಒಂದೇ ಲೇನಲ್ಲಿ ಕನೆಕ್ಟ್ ಆಗುತ್ತೆ ಬಿಟ್ವೀನ್ ಡೆನ್ಮಾರ್ಕ್ ಮತ್ತು ಸ್ವೀಡನ್ನು. ಇದು ಆ್ಯಕ್ಚುಲಿ ಸೆಕೆಂಡ್ ಲಾರ್ಜೆಸ್ಟ್ ಬ್ರಿಡ್ಜ್ ಇನ್ ಯುರೋಪ್, ವಿಚ್ ಹ್ಯಾಸ್ ಬೋತ್ ರೋಡ್ವೇನೂ ಇದೆ ರೈಲ್ವೇನೂ ಕಂಬೈನ್ಡ್ ಇನ್ ಒನ್ ಸ್ಟ್ರಕ್ಚರ್. ಅದಕ್ಕಿದು ಆ್ಯಕ್ಚುಲಿ ಫೇಮಸ್ಸು. ಸೊ ಇದು ಅಮೆಗರ್ ಡೆನ್ಮಾರ್ಕ್ಗೆ ಕನೆಕ್ಟ್ ಆಗ್ತದೆ. ಇಲ್ಲಿ ಐ ಥಿಂಕ್ ಪೆಬಲ್ ಹೋಮ್ ಅಂತ ಸ್ವೀಡನ್ ಪ್ಲೇಸು, ಅಲ್ಲಿಂದ ಅಮೆಗರ್ ಡೇನಿಶ್ ಡೆನ್ಮಾರ್ಕ್ ಕನೆಕ್ಟ್ ಆಗುತ್ತೆ. ಈ ಸ್ಟ್ರೆಚ್ಚು ಅಬೌಟ್ 8 kilometers ಇದೆ. 4 kilometersು ಟನ್ನಲಲ್ಲಿ ಬಂದ್ವಲ್ಲ, ಅದೊಂದು ಆ್ಯಡ್ ಆಗುತ್ತೆ. ಸೊ ಆನ್ ದ ಹೋಲ್ ಅದೇ ಇದು ಎರಡನೇ ಫೇಮಸ್ ಯುರೋಪಿಯನ್ ಬ್ರಿಡ್ಜು, ಒಂದೇ ಲೇನಲ್ಲಿ ರೈಲ್ವೆ ಮತ್ತು ಮೋಟರ್ವೇ ಕನೆಕ್ಟ್ ಆಗಿರೋದಕ್ಕೆ ಇದು ಫೇಮಸ್. ಆ್ಯಕ್ಚುಲಿ ಸೇಲಿಂಗ್ ಎಲ್ಲ ಮಾಡ್ತಿದ್ದಾರೆ, ನನ್ನ ಹಿಂದೆ ನಿಮಗೆ ಕಾಣ್ತಿದೆಯಲ್ಲ ಗೊತ್ತಿಲ್ಲ, ಬಟ್ ಸೇಲಿಂಗ್ ಮಾಡ್ತಾ ಇದ್ದಾರೆ. ಅಲ್ಲಿ ದೂರದಲ್ಲಿ ಎಲ್ಲ ಬೀಚ್ ಸೈಡ್ ಎಂಜಾಯ್ ಮಾಡ್ತಿರೋ ಹಂಗೆ ಕಾಣ್ತಾ ಇದೆ ನೀರನ್ನು. ಆ್ಯಂಡ್ ನಾವು ಎಂಟರ್ ಆಗತ್ತು ಈ ಜಾಗಕ್ಕೆ, ತುಂಬ ಜನ ಕ್ಯಾಂಪಿಂಗ್ ಥರ ಮಾಡ್ತಾಯಿದ್ರು. ಸೊ ಅಲ್ಲಲ್ಲೇ ನಾವು ಫ್ಯಾಮಿಲಿ ಗ್ಯಾದರಿಂಗು, ಫ್ಯಾಮಿಲೀಸು ಒಟ್ಟಿಗೆ ಊಟ ಮಾಡ್ತಿದ್ದೆಲ್ಲ ನೋಡಿದ್ವಿ. ಸೊ ಲುಕ್ಸ್ ಲೈಕ್ ಇದು ವೀಕೆಂಡ್ ಸನ್ನಿ ಪಾಯಿಂಟ್ ಅನಿಸುತ್ತೆ, ಬಟ್ ತುಂಬ ಚೆನ್ನಾಗಿದೆ. ಇವತ್ತು ವೆದರೂ ನಮ್ಮ ಪುಣ್ಯಕ್ಕೆ ಒಳ್ಳೆ ವೆದರು, ಒಂದು 23 degrees ಅಂತ ತೋರಿಸುತ್ತೆ ನಮಗೆ ಹೊರಡುವಾಗ. ಸೊ ಹಾಗೆ ಇದೆ ಇದು. ಇಲ್ಲಿಂದ ಇವಾಗ ಹೊರಡ್ತಾ ಇದ್ದೀವಿ, ನೆಕ್ಸ್ಟ್ ಡೆಸ್ಟಿನೇಷನ್ ಯಾವುದು ಅಂತ ಗೊತ್ತಿಲ್ಲ, ಇವಾಗ ಫಿಗರ್ ಔಟ್ ಮಾಡ್ತೀವಿ ಎಲ್ಲಿ ಹೋಗ್ತೀವಿ ಅಂತ. ಅದರ್ವೈಸ್ ತುಂಬಾ ಚೆನ್ನಾಗಿದೆ ಜಾಗ. ಸಿಂಹನಿಗೆ ನೀರು ಬೇಡ. ಸೊ ನೆಕ್ಸ್ಟ್ ಡೆಸ್ಟಿನೇಷನ್ ಸೊ ಫೈನಲಿ ರೈಬರ್ಸ್ಬೋರ್ಗ್ ಬೀಚ್ಗೆ ಬಂದಿದ್ದೀವಿ. ಸೊ ಬೇಸಿಕಲಿ ಇದು ಮಾಲ್ಮೋದ ಮೇನ್ ಸ್ಟ್ಯಾಂಡ್ ಬೀಚ್. ಸೊ ಇವಾಗ ಹೋಗಿ ನೋಡೋಣ, ಜಸ್ಟ್ ರೀಚ್ ಆಗಿದ್ದೀವಿ. ಬಟ್
ತುಂಬ ಅಂತ ಚೆನ್ನಾಗಿ ಕಾಣಿಸ್ತಾ ಇದೆ, ತೋರಿಸ್ತೀನಿ ಹೇಗಿದೆ ಅಂತ. ಅದು ಟವರ್ ಕಾಣಿಸ್ತಿದೆ, ಟೋರ್ಸೋ ಟರ್ನಿಂಗ್ ಟವರ್ ಬಿಲ್ಡಿಂಗ್ ಅಂತ. ಇಲ್ಲಿದು ಸ್ವೀಡನ್ ಇದು ಮೇನ್ ಸ್ಕೈ ಸ್ಕ್ರೇಪರ್ ಬಿಲ್ಡಿಂಗ್. ಆ್ಯಂಡ್ ಇಲ್ಲಿ ಸ್ಟ್ಯಾಂಡ್ ಇದೆ, ಮಾಲು ಹೀಗೆ ಹಿಂದೆಗಡೆ ಇದೆ ಮಾಲ್. ಇಲ್ಲಿ ಸ್ಟ್ರೈಟ್ ಹೀಗೆ ನಡ್ಕೊಂಡು ಹೋದರೆ ಸ್ಟ್ಯಾಂಡಿಗೆ ಹೋಗ್ತೀವಿ. ಆ್ಯಂಡ್ ಇಲ್ಲಿ ಬೀಚ್, ಈ ಕಡೆ ಹೋದರೆ ಬೀಚ್ಗೆ ಹೋಗ್ಬೋದು. ಸೊ ಸದ್ಯಕ್ಕೆ ನಾವು ಸ್ಟ್ಯಾಂಡಿಗೆ ಹೋಗ್ತೀವಿ. ಹಾಗೆ ಇಲ್ಲಿ ಸೌಂಡೇ ಇಲ್ಲಪ್ಪ, ಇಷ್ಟೇ ಸೌಂಡ್ ಇದೆ, ವಾಯ್ಸ್ ಬಾಕ್ಸ್ ಹೋಗಿದೆ ಹಾಗೆ. ಸೊ ಅಲ್ಲೊಂದು ಸ್ಟ್ಯಾಂಡ್ ಇದೆ. ಸೊ ಇವಾಗ ಸ್ಟ್ಯಾಂಡಲ್ಲಿ ನಡ್ಕೊಂಡು ಹೋಗ್ತದೆ, ನೋಡ್ಬೋದು. ಯಾವ್ದು ಹೇಳಿ? ಪ್ಯಾರಾಸೈಲಿಂಗ್, ಪ್ಯಾರಾಸೈಲಿಂಗ್ ಸೀ ಸರ್ಫಿಂಗ್. ಓ, ಡೆನ್ಮಾರ್ಕ್ ಇದು ಸೈಲಿಂಗ್ ಬೋಟ್, ಅಲ್ಲಿ ಶಿಪ್ ಕಾಣಿಸ್ತಾ ಇದೆ ದೂರದಲ್ಲಿ. ಸೊ ಸ್ಟ್ಯಾಂಡ್ದು ಎಂಡ್ವರೆಗೆ ಬಂದು, ಇಲ್ಲಿ ಆ್ಯಕ್ಚುಲಿ ಒಂದು ರೆಸ್ಟೋರೆಂಟ್ ಇದೆ ಇವತ್ತು, ಬಟ್ ಈ ರೆಸ್ಟೋರೆಂಟ್ ಕ್ಲೋಸ್ ಆಗಿದೆ, ವೆಡ್ಡಿಂಗ್ಗೋಸ್ಕರ ಏನೋ ವೆಡ್ಡಿಂಗ್ ಇದೆ ಅಂತೆ, ಬಟ್ ಅದರ್ವೈಸ್ ಓಪನ್ ಇದೆ. ಈ ಥರ ಕಾಣಿಸ್ತಿದೆ ಸ್ಟ್ಯಾಂಡ್, ತುಂಬಾ ಬ್ಯೂಟಿಫುಲ್ ಆಗಿ ಅಮೇಝಿಂಗ್ ಆಗಿದೆ. ಆ್ಯಕ್ಚುಲಿ ವೆದರ್ ಚೆನ್ನಾಗಿರೋದ್ರಿಂದ ಖುಷಿ ಆಗ್ತಿದೆ, ಇವತ್ತು ವಾರ್ಮ್ ಆಗಿದೆ. ಇವತ್ತು ಆ್ಯಕ್ಚುಲಿ 23 degrees ಇದೆ. ಸೊ ಅದರಿಂದ ತುಂಬಾ ಚೆನ್ನಾಗಿದೆ ವೆದರ್. ಐ ಥಿಂಕ್ ಸನ್ಸೆಟ್ಗೆ ಇಲ್ಲಿ ಬಂದರೆ ಬೆಸ್ಟ್ ಇರುತ್ತೆ. ಅಲ್ಲಿ ಆ್ಯಕ್ಚುಲಿ ಇನ್ನೊಂದು ಫ್ಯೂ ಸ್ಟ್ಯಾಂಡ್ಸ್ ಎಲ್ಲ ಇದೆ, ಅಲ್ಲಿ ಹೋಗಿ ಡೈವಿಂಗ್ ಎಲ್ಲ ಮಾಡ್ಬೋದು, ಸ್ವಿಮ್ ಎಲ್ಲ ಮಾಡಬೇಕಾದ್ರೆ ಅಲ್ಲಿ ಮಾಡ್ಬೋದು ಆ್ಯಕ್ಚುಲಿ. ಫೈನಲಿ ಇವಾಗ ಬೀಚಿಂದ ಹೊರಟ್ವಿ, ಕಾರ್ ಪಾರ್ಕಿಂಗಲ್ಲಿ ಇದ್ದೀವಿ. ಸೊ ನೆಕ್ಸ್ಟ್ ಮೋಸ್ಟ್ಲಿ ಇಲ್ಲಿ ಸ್ಕ್ಯಾಂಡಿನೇವಿಯಾದ ಒನ್ ಆಫ್ ದ ಲಾರ್ಜೆಸ್ಟ್ ಮಾಲ್ ಇದೆ, ಎಂಪೋರಿಯಾ ಮಾಲ್ ಅಂತ. ಸೊ ಅದನ್ನು ಹೋಗಿ ವಿಸಿಟ್ ಮಾಡ್ತೀವಿ. ಗೊತ್ತಿಲ್ಲ ಪೆಟ್ಸ್ ಎಲ್ಲ ಅಲೌಡ್ ಇದೆಯಾ ಇಲ್ವಾ ಅಂತ, ಅಲ್ಲಿ ಹೋಗಿ ನೋಡ್ತೀವಿ. ಮತ್ತು ಅದು ಬಿಟ್ಟರೆ ಟರ್ನಿಂಗ್ ಟವರ್ ಇದೆ, ಅದ್ರ ಹತ್ರ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಆಮೇಲೆ ಮೋಸ್ಟ್ಲಿ ಡೇ ಎಂಡ್ ಮಾಡಲಿಕ್ಕೆ ಮೇ ಬಿ ಬೀಚ್ ಕಡೆಯೇ ಬಂದು ಸನ್ಸೆಟ್ ನೋಡ್ತೀವಿ ಅಂತ ಅಂದ್ಕೊಂಡಿದ್ವಿ. ಸೊ ನೋಡೋಣ ಏನೆಲ್ಲ ಮಾಡ್ತೀವಿ ಅಂತ. ಸೊ ಟೈಮ್ ಇವಾಗ 6 ಗಂಟೆ ಆಗಿದೆ, ಬಿಸಿಲಂತೂ ಸೂಪರ್ ಆಗಿದೆ ಇವತ್ತು. ಇದು ಟರ್ನಿಂಗ್ ಟೋರ್ಸೋ ಅಂತ, ಇದು ಆ್ಯಕ್ಚುಲಿ ರೆಸಿಡೆನ್ಷಿಯಲ್ ಬಿಲ್ಡಿಂಗು, ಆರ್ಕಿಟೆಕ್ಚರಲ್ ಎಕ್ಸಿಬಿಷನ್ಗೆ ಅಂತ ಇದನ್ನು ಒಂದು ಆರ್ಕಿಟೆಕ್ಟು ಡೆವಲಪ್ ಮಾಡಿದ್ದು. ನನಗೆ ಎಕ್ಸಾಕ್ಟ್ ಆರ್ಕಿಟೆಕ್ಟ್ ಹೆಸರು ನೆನಪು ಬರ್ತಿಲ್ಲ, ಬಟ್ ಒಬ್ಬರು ಸ್ಪ್ಯಾನಿಷ್ ಆರ್ಕಿಟೆಕ್ಟ್. ಸೊ ಸ್ಪ್ಯಾನಿಷ್ ಆರ್ಕಿಟೆಕ್ಟ್ ಇದನ್ನು ಹೇಗೆ ಡಿಸೈನ್ ಮಾಡಿದ್ದಾರೆ ಅಂದರೆ, ಹ್ಯೂಮನ್ ಬಾಡಿ ಟಾರ್ಸೋದು ಐಡಿಯಾಯಿಂದ ಮಾಡಿರೋದು. ಸೊ ಟಾರ್ಸೋನ ನೀವು ಹೇಗೆ ಟರ್ನ್ ಮಾಡಿದ್ರೆ ಕಾಣುತ್ತೋ ಹಾಗೆ ಬಿಲ್ಡಿಂಗ್ ಇರೋದು. ಐ ಥಿಂಕ್ ಫಸ್ಟ್ 10 ಫ್ಲೋರು ಆಫೀಸ್ ಸ್ಪೇಸಿಗೆ ಕೊಟ್ಟಿದ್ದಾರೆ, ಮೇಲ್ಗಡೆಯಿಂದ ಟಾಪ್ 2 ಫ್ಲೋರ್ಸೂ ಕಾನ್ಫರೆನ್ಸ್ ರೂಮ್ಸಿಗೆ ಕೊಟ್ಟಿದ್ದಾರೆ. ಟೋಟಲ್ 52 ಫ್ಲೋರ್ಸ್ ಇದೆ ಅಂತ ಕೇಳಿದ್ವಿ. ಇನ್ ಬಿಟ್ವೀನ್ ಇರೋ ಫ್ಲೋರ್ಸ್ ಅಷ್ಟು ರೆಸಿಡೆನ್ಷಿಯಲ್ ಫ್ಲೋರ್ಸು. ಸೊ ಆ್ಯಕ್ಚುಲಿ ಜನ ವಾಸಿಸ್ತಾರೆ ಇಲ್ಲಿ. ಸೊ ಇವಾಗ ಇಲ್ಲೇ ಒಂದು ಎಂಡ್ ಪಾಯಿಂಟ್ ಅಂತ ಏನೋ ಅಂತಾರೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸನ್ಸೆಟ್ ಕಾಣಿಸುತ್ತೆ ಇಲ್ಲಿ ಚೆನ್ನಾಗಿ ಅಂತ ಹೇಳ್ತಾ ಇದ್ರು, ಬಟ್ ಸನ್ಸೆಟ್ ಆಗಿ ಹೋಗಿದೆ ಮೋಸ್ಟ್ಲಿ. ಸೊ ಇವಾಗ ಅಲ್ಲಿಗೆ ವಾಕ್ ಮಾಡ್ತಾ ಇದ್ದೀವಿ. ಒಂದು ಮೇ ಬಿ ಒಂದು 5 minutes ವಾಕಿಂಗ್ ಡಿಸ್ಟೆನ್ಸಲ್ಲಿ ಇದೆ, ಇಲ್ಲೇ ಈ ಬಿಲ್ಡಿಂಗ್ನ ಪಕ್ಕದಲ್ಲೇ ಇದೆ. ಸೊ ಹೋಗಿ ನೋಡೋಣ ಹೇಗಿರುತ್ತಂತ. ಹೀಗೆ ನಡ್ಕೊಂಡು ಬಂದು ಇವಾಗ ಇಲ್ಲಿ ಎಂಡ್ ಪಾಯಿಂಟಿಗೆ ಬಂದಿದ್ದೀವಿ. ಸೊ ಇಲ್ಲಿ ನೋಡ್ಬೋದು ಎರಡು ಕಡೆಯೂ ಚೆನ್ನಾಗಿದೆ, ಯಾವ ಕಡೆ ಹೋಗ್ಬೇಕಂತ ಸ್ವಲ್ಪ ಕನ್ಫ್ಯೂಷನಲ್ಲಿದೆ. ಬಟ್ ಮೇ ಬಿ ಅಲ್ಲಿ ತನಕ ಹೋಗಿ ಮೇ ಬಿ ಹೀಗೆ ಬರ್ಬೋದು, ಸ್ಟ್ಯಾಂಡ್ ಇದೆ ಅಲ್ಲಿ. ಸೊ ನನ್ನ ಹಿಂದ್ಗಡೆ ಟ್ರೋಸೋ ಟ್ರವರ್ ಇಲ್ಲಿದ್ದು ಸ್ಕೈ ಸ್ಕ್ಯಾಪರ್ ನೋಡ್ಬೋದು. ಹಾಗೆ ಈಚೆ ತಿರುಗಿದ್ರೆ ಇದು ಆ್ಯಕ್ಚುಲಿ ಎಂಡ್ ಪಾಯಿಂಟ್ ಅಲ್ಲ, ಆ್ಯಕ್ಚುಲಿ ಇದು ಲವ್ಲಾಕ್ ಪಾಯಿಂಟ್ ಅಂತ, ನಾನು ಹತ್ತದಿಂದ ತೋರಿಸ್ತೀನಿ. ಸೊ ಬೇಸಿಕಲಿ ಇಲ್ಲೆಲ್ಲ ಪೂರ್ತಿ ಲಾಕ್ಸ್ ಎಲ್ಲ ಟೈ ಮಾಡ್ತಾಯಿದ್ರು. ಆ್ಯಂಡ್ ಇವಾಗ ಒಂದು ಸ್ವಲ್ಪ ಇದೆ ಇಲ್ಲಿ, ಎಲ್ಲರದ ಹೆಸರು ಬರೆದು ಲವ್ಲಾಕ್ ಪಾಯಿಂಟ್ಸ್ ಇಲ್ಲಿ ಹಾಕಿದ್ದಾರೆ, ಇಲ್ಲೂ ನೋಡ್ಬೋದು. ಆ್ಯಂಡ್ ದೂರದಲ್ಲಿ
ಆರ್ಸನ್ ಬ್ರಿಡ್ಜ್ ಕನೆಕ್ಟ್ ಆಗ್ತದೆ, ಈ ಕಡೆ ಇರೋದು ಡೆನ್ಮಾರ್ಕು ಆ್ಯಂಡ್ ಈ ಬ್ರಿಡ್ಜ್ ಆದಮೇಲೆ ಈ ಕಡೆ ಇರೋದು ಸ್ವೀಡನ್. ಸೊ ಈ ಥರ ಕಾಣಿಸ್ತದೆ. ಸ್ವಲ್ಪ ಲೇಟ್ ಆದ್ವಿ ಸನ್ರೈಸ್ ಸನ್ಸೆಟ್ಗೆ, ಬಟ್ ಅದರ್ವೈಸ್ ಈ ಥರ ಇದೆ. ಸೊ ನಾವು ಈಗ ಎಂಡ್ ಪಾಯಿಂಟ್ ಅಂತ ಹೇಳಿದ್ರು ಇಲ್ಲಿ, ಅದಕ್ಕೆ ನೋಡೋಣ ಅಂತ ಬಂದ್ವಿ. ಆ್ಯಕ್ಚುಲಿ ಇದು ಟೈಟಾನಿಕ್ ಲವ್ ಪಾಯಿಂಟ್ ಅಂತಾರೆ. ಇದನ್ನು ಕನ್ಸ್ಟ್ರಕ್ಟ್ ಹೇಗೆ ಮಾಡಿದ್ದಾರೆ ಅಂದರೆ, ನೀವು ಟೈಟಾನಿಕ್ ಶಿಪ್ಪಲ್ಲಿ ಇದ್ದರೆ ನಮಗೆ ಹೇಗೆ ಆ ಎಕ್ಸ್ಪೀರಿಯೆನ್ಸು ಫೀಲ್ ಆಗಿರೋದು ಅನ್ನೋ ಬೇಸಿಸಲ್ಲಿ ಬಿಲ್ಡ್ ಮಾಡಿರೋದು. ಬೇಸಿಕಲಿ ಟೈಟಾನಿಕ್ ಪೋಸ್ ಮಾಡಿದ್ದಾರಲ್ಲ, ಆ ಪಾಯಿಂಟನ್ನು ಮಿಮಿಕ್ ಮಾಡಿರೋದು. ನೀವು ಆ ಎಂಡ್ ಪಾಯಿಂಟಿಗೆ ಹೋಗಿ ನಿಂತರೆ ವಿಂಡ್ ಬ್ಲೋ ಆಗೋದಿರಲಿ, ಓಷನ್ ಕಾಣೋದಿರಲಿ, ಅಲ್ಲಿ ನಮಗೆ ಒರಸಂಡ್ ಬ್ರಿಡ್ಜ್ ಸಹ ಕಾಣ್ತದೆ. ಸೊ ಇದೆಲ್ಲನೂ ನೀವು ಟೈಟಾನಿಕ್ ಶಿಪ್ ಒಳಗಿದ್ದು ಹೇಗೆ ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ರೋ ಅದರದೇ ಒಂದು ಮಿಮಿಕ್ ಎಕ್ಸ್ಪೀರಿಯೆನ್ಸ್ ತೋರ್ಸೋಕ್ಕೆ ಕಟ್ಟಿಟ್ಟಿದ್ದಾರೆ. ನೀವು ಮಾಲ್ಮೋಗೆ ಏನಾದರೂ ವಿಸಿಟ್ ಮಾಡಿದ್ರೆ ಡೆಫಿನೆಟ್ಲಿ ಇಲ್ಲಿ ಬಂದು ಫೋಟೋಸ್ ಕ್ಲಿಕ್ ಮಾಡ್ಕೊಂಡು ಹೋಗ್ಬೋದು. ಆ್ಯಂಡ್ ಇಲ್ಲಿ ಒಳ್ಳೆ ಸನ್ಸೆಟ್ ಸಹ ಸಿಗುತ್ತಂತೆ. ನಾವು ಒಂಚೂರು ಲೇಟ್ ಆದ್ವಿ ಸನ್ಸೆಟ್ಗೆ, ಸೊ ಸನ್ಸೆಟ್ ಮಿಸ್ ಆಯಿತು. ಬಟ್ ಅದರ್ವೈಸ್ ಡೆಫಿನೆಟ್ಲಿ ಫೋಟೋ ಕ್ಲಿಕ್ ಮಾಡಿದ್ವಿ. ಅಫ್ಕೋರ್ಸ್ ಟೈಟಾನಿಕ್ ಪೋಸಸ್ ಮಾಡಲಿಲ್ಲ ಅಷ್ಟೇ. ಆಲ್ಮೋಸ್ಟ್ ಇವಾಗ 9 ಗಂಟೆ ಆಗಿದೆ. ಸೊ ಡಿನ್ನರ್ಗೆ ಅಂತ ನಾವು ಇಲ್ಲೇ ಒಂದು ರೆಸ್ಟೋರೆಂಟ್ ಸೀ ಸೈಡ್ ಅಂತ ಬಂದಿದ್ವಿ. ರೆಸ್ಟೋರೆಂಟ್ ಹೆಸರು ಸೀ ಸೈಡ್. ಸೊ ಇವಾಗ ಆರ್ಡರ್ ಮಾಡ್ತಾ ಇದ್ದೀವಿ, ನೋಡೋಣ ಹೇಗಿದೆ ಅಂತ. ಬಟ್ ಆಂಬಿಯನ್ಸ್ ಈ ರೆಸ್ಟೋರೆಂಟ್ ತುಂಬ ಚೆನ್ನಾಗಿದೆ. ಹಿಂದೆ ಬೆಂಕಿ ಹಾಕಿಟ್ಟಿದ್ದಾರೆ, ಸೊ ತುಂಬ ವಾರ್ಮ್ ಆಗಿದೆ, ಅದೇ ಬೇಕಾಗಿರೋದು ಈ ವೆದರ್ಗೆ. ಸೊ ನೋಡೋಣ ಫುಡ್ ಹೇಗಿದೆ ಅಂತ. ಫಸ್ಟ್ ಟೈಮ್ ಇಲ್ಲಿ ಯುರೋಪಲ್ಲಿ ನನಗೆ ಯಾರೋ ನೀರನ್ನು ಕೊಟ್ಟರು ಬಂದಾಗ ಹೋಟೆಲಲ್ಲಿ. ಯೂಶ್ವಲಿ ಇಲ್ಲಿ ಯಾರು ಕೊಡೋದಿಲ್ಲ, ಬಟ್ ಇಲ್ಲಿ ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಸೀ ಸೈಡ್ ರೆಸ್ಟೋರೆಂಟ್. ಸೊ ಫೈನಲಿ ವೀಡಿಯೋನ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವೀಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್ ಬಾಯ್.